ನಮಸ್ತೆ ಗೆಳೆಯರೆ, ಇಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಬಂದಾಗ ಇವರು ಒಂದು ವಿಶೇಷವಾದ ವಿಚಾರ ಕಂಡೆ. ಇಲ್ಲಿ ಬಳೆ, ಈ ಬಳೆ ಈ ರೀತಿ ಇಟ್ಟಿರೋದು ನೋಡಿ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಿದೆ ನೋಡಿ. ಈ ಆಂಧ್ರ ಪ್ರದೇಶ, ಕರ್ನಾಟಕ, ಸ್ವಲ್ಪ ಮಟ್ಟಿಗೆ ತಮಿಳ್ನಾಡು ಮತ್ತು ಕೇರಳ, ಇಷ್ಟರಲ್ಲಿ ನಿಮಗೆ ಈ ಬಳೆಗಳ ವೈಭವ ನೋಡ್ಬೋದು. ಒಂದು ಆಶ್ಚರ್ಯ ಆಯಿತು, ಯಾಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲೇ ಅಮ್ಮ ಖರೀದಿ ಮಾಡೋದು ಎಲ್ಲ ನೋಡಿದ್ವಿ, ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಇದಾಗುತ್ತೆ ನೋಡ್ತಿದ್ವಿ. ಇದನ್ನು ಕಟ್ಟೋದು ನೋಡಿ ಎಷ್ಟು ಕಷ್ಟ ಇದೆ ಗೊತ್ತಾ. ಬಳೆಗಾರರ ಬದುಕಿನ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಅದೊಂದು ವಿಶೇಷ ಕಲೆ. ಬಳೆ ತೊಡಿಸುವುದಕ್ಕೆ ಹಾಡುಗಳಿದೆ, ಹಳೆ ಬಳೆನ ತೆಗೆಯೋದಕ್ಕೆ ಹಾಡುಗಳಿದೆ. ಆ ಬಳೆ ಅವ್ರ ಕೈಯಲ್ಲಿ ಆ ಆಟ ಜುಳುಪಿಸೋದು ಹಿಂಗೆ ಹಿಂಗಂದು ಹಿಂಗಂದಾಗ ಆ ಬಳೆ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ. ಅದನ್ನು ಅವರು ಎಂಥ ಕೈಗೂ ತೊಡಿಸ್ತಾರಲ್ಲ, ದೊಡ್ಡ ಕಲೆ ಅದು. ಇದು ಮರಣಿಸ್ತಾ ಇದೆ ಕರ್ನಾಟಕದಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್, ಈ ಬಳೆ 200 ರೂಪಾಯಿ ಅಷ್ಟೇನಂತೆ, ಹೊಟ್ಟೆ ಚುರ್ರ ಅನ್ನತ್ತೆ. ಅವ್ರು ಹೇಗೆ ಬದುಕ್ತಾ ಇದ್ದಾರೆ ಅನ್ಸುತ್ತೆ, ಯಾಕಂದರೆ ಇದನ್ನು ಮಾಡೋ ಲೇಬರು ಮತ್ತು ಇದನ್ನು ಕಟ್ಟೋ ರೀತಿ ಇದೆಯಲ್ಲ, ಬರೀ ಕಟ್ಟೋದಕ್ಕೆ 500 ರೂಪಾಯಿ ಕೊಡಬೇಕಾಗತ್ತೆ ನಾವು, ಅಷ್ಟು ಚೆನ್ನಾಗಿದೆ. ಬಟ್ ಬೆಲೆ ಇಲ್ಲ, ತಗೊಳ್ಳೋರಿಲ್ಲ. ಈ ಕಲೆ ಮರಣಿಸ್ತಾ ಇದೆ. ಬಳೆಗಾರರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಮಾಡಿ ವಿದೇಶಗಳಿಗೆ ಹೋಗಿಬಿಡ್ತಾ ಇದ್ದಾರೆ. ಆ ಹಿರಿಯರಿಗೆ ಸೀಮಿತ ಆಗಿಬಿಟ್ಟಿದೆ ಈ ಕಲೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಇದನ್ನು ಉಳಿಸ್ಕೊಳ್ಳೋಣ ಅಂದರೂ ಆಗ್ತಾಯಿಲ್ಲ, ಯಾಕಂದರೆ ಉಳಿಸ್ಕೊಳ್ಳಬೇಕು ಅಂತ ನಾವು ಯಾವಾಗ ತಗೋತೀವೋ ಆವಾಗ ಅದು ಉಳಿಯೋದಿಲ್ಲ. ಅದು ಆ ಸಂಸ್ಕೃತಿ ಉಳಿದ್ರೆ ಮಾತ್ರ ಇವೆಲ್ಲ ಉಳಿಯುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫೀಲಿಂಗ್ ನೋಡಿ. ಬಳೆಗಾರ ಚೆನ್ನಯ್ಯ ಬಾಗಿಲೊಳು ಬಂದಿಹನು, ಒಳಗೆ ಬರಳಪ್ಪಣೆಯ ದೊರೆಯೇ ಅಂತ ಕೆ ಎಸ್ ನರಸಿಂಹಸ್ವಾಮಿ ಬರೆದಿದ್ದಾರೆ ನೋಡಿ. ಆ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡೋರಿವರು. ಮಗಳು ತಂದೆ ತಾಯಿಗೆ ಲೆಟ್ರ್ ಬರೀಬೇಕು ಅಂದರೆ ಬಳೆಗಾರನ ಹತ್ರ ಕೊಟ್ಟರೆ, ನೀವು ಆ ಊರಿಗೆ ಹೋದಾಗ ನವಿಲೂರಿಗೆ ಹೋದಾಗ ನಮ್ಮ ತಂದೆಗೆ ಹೇಳಿಬಿಡಿ ಈ ವಿಚಾರ ಅಂತ ಹೇಳಿದ್ರೆ, ಅವರು ಬಂದು ನೋಡಿ ಬಳೆ ತೊಳೆಸ್ಕೊಳ್ಳೋದ್ರ ಜೊತೆಗೆ ಡಬಲ್ ಡಬಲ್ ಕೆಲಸ ಮಾಡ್ತಿದ್ರು. ಪೋಸ್ಟ್ ಆಫೀಸ್ ಭಾರತದಲ್ಲಿ ಇಲ್ಲದೇ ಇದ್ದಾಗ ಬಳೆಗಾರರಿಂದ ಪ್ರಚಾರ ಆಯಿತು. ಕೃಷ್ಣ ಉಡುಪಿಯಲ್ಲಿ ತಿರುಗಿದ್ದು ಇವತ್ತಿನ ಇಂಟರ್ನೆಟ್ ಥರ ಪೂರಾ ಇಂಡಿಯಾಗೆ ಗೊತ್ತಾಗಿದ್ದು ಏನು ಗೊತ್ತಾ, ಇಂಥ ಬಳೆಗಾರರಿಂದ, ಶಿವಶರಣರಿಂದ, ದಾಸಸ್ ಪಂಥದಿಂದ. ಕರ್ನಾಟಕದ ಹಳ್ಳಿ ಹಳ್ಳಿಗೂ ಗೊತ್ತಾಗೋಯ್ತು ಉಡುಪಿಯಲ್ಲಿ ಕೃಷ್ಣ ತಿರುಗಿದ್ದಂತೆ ಅಂತ. ಧನ್ಯವಾದ. ಅಹೋರಾತ್ರ.